ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ದೀಪ ತಂದ್ಬಿಡಿ ಅಮ್ಮ. ತರ್ತೀನಿ. ಕಲ್ಪನಾ, ಪ್ರತಾಪ್ ಇಲ್ಲಿ ಸ್ನಾನಕ್ಕೆ ಹೋಗಿದಾರತ್ತೆ. ಏನ್ ಮಾಡ್ತಿದ್ದೀರಾ ನೀವು? ನಮ್ಮ ಅಮ್ಮನ ಫೋಟೋ ಯಾಕೆ ಇಲ್ಲಿಟ್ಟಿದ್ದೀರಾ? ಕರ್ಣ, ಅದು ಇವತ್ತು ಅಕ್ಕನ ತಿಥಿ ಅಲ್ವಾ? ತಿಥಿ ನಿನಗ್ ಮಾಡ್ಕೋ. ಕರ್ಣ, ಏನ್ ಮಾತಾಡ್ತಾ ಇದೀಯ ನೀನು? ಅಜ್ಜಿ, ನೀವ್ ಮಾತಾಡ್ಬೇಡಿ ಅಜ್ಜಿ. ಎಷ್ಟೇ ಆಗ್ಲಿ ನಮ್ಮ ಅಮ್ಮನ್ ಕೊಂದು ಅವ್ರ ಸ್ಥಾನಕ್ಕೆ ಬಂದವಳಲ್ವಾ ನೀನು? ಅಲ್ಲಪ್ಪ, ಕಾವೇರಿ ಕಾವೇರಿ ನನ್ಗೆ ನೀನು ನಮ್ಮಮ್ಮನ ಹೆಸರು ಕೂಡ ನಿನ್ ಬಾಯಲ್ಲಿ ಹೇಳ್ಬೇಡ. ನಿಮ್ಮಮ್ಮ ಸತೋಗಿದಾರ್ ಕಣೋ, ಈ ಸ್ಥಾನ ನಂದು ಅಂತ ನೆನ್ಸೋದಕ್ ತಾನೇ ನೀವ್ ಇದೆಲ್ಲ ಮಾಡ್ತಿರೋದು. ಅಲ್ಲ ಕಣ, ಅದು ಇವತ್ತು ನಾನ್ ಕೊಡ್ತಿರೋ ಅಷ್ಟೋ ಎಷ್ಟೋ ಮರ್ಯಾದೆ ಉಳಿಬೇಕು ಅಂದ್ರೆ ಮಾತಾಡದೆ ಇಲ್ಲಿಂದ ಹೋದ್ರೆ ಚೆನ್ನಾಗಿರುತ್ತೆ. ಸತ್ತಿರೋರ್ ಸಮಾಧಿ ಮೇಲೆ ಜೀವನ ಕಟ್ಕೊಳ್ಳೋರ್ನ ನಾನು ಇದೇ ಮೊದಲು ನೋಡ್ತಾ ಇರೋದು. ಅದು ಯಾರೇ ನೀವು? ಇಲ್ಲಿ ಯಾಕ್ರಿ ಬಂದಿದ್ದೀರಾ? ಎದೋಡ್ರಿ ಮೇಲೆ. ಅದು ತಿಥಿ ಕಾರ್ಯ ಮಾಡೋದಿಕ್ಕೆ ಸುಮ್ನೆ ಎದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲಾಗೋ ನಮ್ಮಮ್ಮನ ತಿಥಿ ಅಲ್ಲ ನಿಮ್ ತಿಥಿ. ಮಾತು ಕೇಳಪ್ಪ, ಕಾರ್ಯ ಮಾಡೋದ್ರಿಂದ ಒಂದ್ಸತಿ ಹೇಳೋದ್ ಅರ್ಥ ಆಗಲ್ವಾ ನಿಮ್ಗೆ? ಕರ್ಣ, ಪೂಜೆಗೆ ಇಟ್ಟಿದ್ ಫೋಟೋ ತೆಗಿಬಾರ್ದು ಕಣೋ, ನನ್ ಮಾತ್ ಕೇಳು. ನಮ್ಮಮ್ಮ ನನ್ನ ಎದೆಲಿ ನನ್ಗಿನ್ನೂ ಜೀವಂತವಾಗಿ ಬದುಕಿದ್ದಾರೆ, ನಾನು ಅವ್ರಿಗೆ ಶ್ರಾದ್ದ ಮಾಡೋದಕ್ಕೆ ಬಿಡಲ್ಲ. ಕರ್ಣ, ಕರ್ಣ, ಕರ್ಣ ನಿಂತ್ಕೋ. ಏನ್ ಮಾಡ್ತಿದ್ಯಾ ನೀನು? ನನ್ನ ಮಾತು ಕೇಳು, ಆ ಫೋಟೋ ಅಲ್ಲಿಡು. ಓ, ಹೆಂಡತಿ ಜೊತೆ ಸೇರ್ಕೊಂಡು ನೀನು ನಾಟಕ ಆಡ್ತಿದ್ಯಾ? ಯಾಕೋ ಯಾಕೋ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ಯಾ? ಬಾಯಿಗೆ ಬಂದಂಗ್ ಮಾತಾಡ್ತಿಲ್ಲ, ಸತ್ಯನೇ ಹೇಳ್ತಿರೋದು. ಕರ್ಣ, ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಯಾಕೆ ಹೀಗ್ ಮಾತಾಡ್ತಿದ್ಯಾ? ದೊಡ್ಡವರು ಚಿಕ್ಕವರು ಅನ್ನೋದು ಬೇಡವಾ? ಏನಚ್ಚಿ, ಏನ್ ನೀವ್ ಹೀಗ್ ಮಾತಾಡ್ತಿದ್ದೀರಾ? ಈ ಮನೆಗ್ ದೊಡ್ಡವ್ರು ನೀವು, ನೀವ್ ಹೇಳ್ಬೇಕು ತಾನೇ ನಮ್ಮಮ್ಮನ ತಿಥಿ ಮಾಡಬಾರ್ದು ಅಂತ. ನೀವು ಇವ್ರ ಜೊತೆನೆ ಸೇರ್ಕೊಂಡ್ಬಿಟ್ರಾ? ನಿಮ್ಮಮ್ಮನ್ ತಿಥಿ ಮಾಡಿದ್ರಲ್ಲಿ ಏನ್ ತಪ್ಪಿದೆ ಹೇಳು? ನೀನ್ ಮಾತ್ರ ನಿಮ್ಮಮ್ಮನ್ ಫೋಟೋಗೆ ಹಾರ ಹಾಕಿ ದೀಪ ಹಚ್ಚಲ್ವಾ? ಅದ್ ಸರಿನಾ? ಅಜ್ಜಿ, ದೇವ್ರ ಫೋಟೋಗೂ ಹಾರ ಹಾಕ್ತಾರೆ, ಹಾಗಂತ ದೇವ್ರು ಇಲ್ವೇ ಇಲ್ಲ ಅಂತನಾ? ನಮ್ಮಮ್ಮ ನನಗ್ ದೇವ್ರು, ದೇವ್ರಿಗೆ ದೀಪ ಹಚ್ಚಲ್ವಾ, ಹಾರ ಹಾಕಲ್ವಾ? ದೇವ್ರ ಯಾವತ್ತಾದ್ರೂ ಸಾಯ್ತಾನ? ಈಗ ಹೇಳಿ ಅಜ್ಜಿ, ನಾನ್ ಮಾಡ್ತಿರೋ ಪೂಜೆನೂ ಒಂದೇ, ಇವ್ರು ಮಾಡ್ತಿರೋ ಪೂಜೆನೂ ಒಂದೇನಾ? ಮಾತಾಡಿ, ಯಾಕೆ ಸುಮ್ಮನಾಗ್ಬಿಟ್ರೆ? ನೋಡು, ಇಷ್ಟು ದಿನ ಏನೋ ಸರಿ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಯಾವತ್ತೂ ಸರಿ ಹೋಗಲ್ಲ. ನಮ್ಮಮ್ಮನ್ ತಿಥಿ ಮಾಡೋದು ಕೋರ್ಟ್ ನಿನ್ನ ಯಾವತ್ತೂ ಒಪ್ಪಲ್ಲ. ದಯವಿಟ್ಟು ಹಾಗೆಲ್ಲ ಮಾತಾಡಿ, ಅವಳ ಮನಸ್ಸನ್ನ ನೋಯಿಸ್ಬೇಡ ಕಣೋ. ಇವ್ರು ಮಾಡ್ತಿರೋ ಈ ಕೆಲ್ಸದಿಂದ ನನ್ನ ಮನ್ಸಿಗೆ ನೋವಾಗುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗಲ್ವಾ ಅಜ್ಜಿ? ಸಮಾಧಾನ ಆಯ್ತಾ? ಈಗ ಸಮಾಧಾನ ಆಯ್ತಾ ನಿನ್ಗೆ? ಆಗ ತೃಪ್ತಿ ಆಗತ್ ನಿನ್ಗೆ? ಅಯ್ಯೋ ದೇವ್ರಿ, ನಿನಗೆ ನನ್ನ ಮನ್ಸಿಗೆ ನೋವು ಮಾಡೋದು, ನನಗ್ ಬೇಡ ಅನ್ನೋದನ್ನೇ ಮಾಡೋದು ನಿನಗ್ ಚಟ ಆಗೋಗಿದೆ.
ನೀನು ನನ್ನ ಮಲಮಗ ಅಂತಲ್ಲ ಅಕ್ಕನ ಮಗ ಅಂತ ನೋಡ್ಕೊಂಡಿದ್ದಿದ್ರು ಇಷ್ಟೊಂದು ಕ್ರೂರವಾಗಿ ನಡ್ಕೊಳ್ತಿರ್ಲಿಲ್ಲ. ಯಾಕಂದ್ರೆ ನನ್ನ ಲೆಕ್ಕಕ್ಕೆ ನೀನ್ ಬದುಕೇ ಇಲ್ಲ. ನಿನಗೆ ಸ್ವಲ್ಪ ಅನ್ನೋದು ಸ್ವಾಭಿಮಾನ ಅನ್ನೋದಿದ್ರೆ ನನ್ನ ಕಣ್ಮುಂದೆ ನಿಂತ್ಕೋಬೇಡ, ಹೊರಟೋಗು. ಕಲ್ಪನಾ, ಕರ್ಣ, ಏನು ಇದೆಲ್ಲ? ನಾಚಿಕೆ ಆಗ್ಬೇಕು ನಿನಗೆ. ಹೋಗಿ ಹೋಗಿ ನಮ್ಮಮ್ಮ ನಿನ್ನಂತ ಒಂದ ಮದುವೆ ಆದ್ಲಲ್ಲ. ಹೆಂಡತಿ ಸತ್ತ ತಕ್ಷಣ ಒಂದ್ ವರ್ಷನೂ ಕಾಯಕ್ಕಾಗದೇ ಇರೋ ಮಹಾನ್ ಭಾವ ನೀನು. ನಿನಗೇನು ಯೋಗ್ಯತೆ ಇದೆ ನಮ್ಮಮ್ಮನ ತಿಥಿ ಮಾಡೋದಕ್ಕೆ? ಹೋದವ್ರಿಗೆ ಕಾರ್ಯ ಮಾಡಿ ಕಳಿಸ್ಕೊಡೋದು ನಮ್ ಕರ್ತವ್ಯ ಸರ್. ಅದನ್ನ ಮಾಡದೆ ಹೋದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಇಷ್ಟು ವರ್ಷ ನಮ್ ಕಾವೇರಿ ಅತ್ತೆಗೆ ಕಾರ್ಯ ಮಾಡದೇ ಇರೋದು ದೊಡ್ಡ ತಪ್ಪು ಸರ್. ಹೋಗ್ಲಿ ಬಿಡು, ಇವತ್ ನಿನ್ನಿಂದ ಈ ಮನೆಯಲ್ಲಿ ದೊಡ್ಡಮ್ಮನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗಾಗಿದೆ. ನನ್ನಿಂದ ಅಲ್ಲ ಸರ್, ನಮ್ಮ ವಂಶದಲ್ಲಿ ಹುಟ್ಟಿದ್ಮೇಲೆ ನಮ್ ಮನೆ ಸೊಸೆ ಆದ್ಮೇಲೆ ನಮ್ ಕೈಯಿಂದ ಕಾರ್ಯ ಮಾಡಿಸ್ಕೊಳ್ಳೋದು ಆ ಆತ್ಮದ ಹಕ್ಕು. ಆ ಹಕ್ಕನ್ನ ಪಡ್ಕೊಳ್ಳೋದಕ್ಕೆ ಅದು ನಮ್ ಕನ್ಸಲ್ ಬಂದು ನಮ್ಮನ್ನ ನೆನಪಿಸಿರುತ್ತೆ. ನಮ್ ಕರ್ತವ್ಯನ ನಾವು ಮಾಡಿ ಋಣ ಕಳ್ಕೋಬೇಕು. ಯಾಕತ್ತೆ, ಏನಾಯ್ತು? ಇನ್ನು ಏನೇ ಆಗ್ಬೇಕು? ಏನಾಯ್ತಮ್ಮ, ಯಾಕೆ ಹಾಗೆ ಬೈತಿದ್ಯಾ? ಅಲ್ಲ ಅತ್ತೆ, ಕಾವೇರಿ ಅತ್ತೆ ಕಾರ್ಯಕ್ಕೆ ಎಲ್ಲ ರೆಡಿ ಮಾಡ್ಕೋತೀನಿ ಅಂತ ಹೋದ್ರಿ ಅಲ್ವಾ? ಅದನ್ ಮಾಡಕ್ ಹೋಗಿದ್ದಕ್ಕೇನೆ ಕಾರಣ ನನ್ ತಿಥಿ ಮಾಡ್ದ, ಬಾಯಿಗ್ ಬಂದಿದ್ದೆಲ್ಲ ಮಾತಾಡ್ದ, ಸತ್ತೋಗಿರೋರ್ ಸಮಾಧಿ ಮೇಲೆ ನಾನ್ ಸಂಸಾರ ಮಾಡ್ತಿದ್ದೀನಂತೆ, ನನ್ ಬದುಕಿದ್ದು ಅವನ್ ಪಾಲಕ್ ಸತ್ತಾಗಂತೆ, ಅವನು ಯಾವತ್ತು ನನಗ್ ತಾಯಿ ಸ್ಥಾನ ಕೊಡಲ್ವಂತೆ. ಅವನ್ ಮನ್ಸಲ್ಲಿ ಇದ್ದಿದ್ದಷ್ಟು ಇಷ್ಟು ಗೌರವನು ಅವ್ರ ಅಮ್ಮನ್ ತಿಥಿ ಮಾಡಕ್ ಹೋಗಿ ನಾನ್ ಕಳ್ಕೊಂಡಂತೆ. ಆ ಮಾತ್ ಕೇಳಿದ್ಮೇಲೆ ನನ್ ಜೀವ ಇಲ್ಲೇ ಹೋಗ್ಬಾರ್ದ ಅಂತ ಅನ್ನಿಸ್ತು.